ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವತ್ತಿನ ವ್ಲಾಗಲ್ಲಿ ನಾವು ಹಲಸಿನ ಕಾಯಿ ಇದೆಯಲ್ಲ ಅದರದ್ದು ಸಾಂಬಾರ್ ಅಂದರೆ ಗಶಿ ಥರ ಹೆಂಗೆ ಮಾಡೋದಂತ ನಾನು ತೋರಿಸ್ಕೊಡ್ತೇನೆ. ನಮ್ಮ ಮನೇಲೊಂದು ಹಲಸಿನ ಮರ ಇದೆ, ತುಳ್ಳೆ ಹಲಸಿನ ಕಾಯಿ ಅಂತೇವೆ ನಾವು ಅದಕ್ಕೆ, ತುಳುವಲ್ಲಿ. ಕನ್ನಡದಲ್ಲಿ ಏನಂತಾರ ಗೊತ್ತಿಲ್ಲ. ಸೊ ಅದನ್ನು ತಗೊಬಂದು ಈಗ ಸಾಂಬಾರ್ ಮಾಡುವಂಥ ಗಶಿ ಮಾಡುವಂಥ ರೆಡಿ ಆಗಿದ್ದೇವೆ. ಫಸ್ಟ್ ನಾನದು ಹೆಂಗೆ ಓಪನ್ ಮಾಡೋದು, ಹಲಸಿನಕಾಯಿ ಹೆಂಗೆ ಓಪನ್ ಮಾಡೋದು ಅಂತ ತೋರಿಸ್ಕೊಡ್ತೇನೆ. ಬೇರೆ ಹಲಸಿನಕಾಯಲ್ಲೂ ಮಾಡ್ಬೋದು, ಕಾಯಿ ಇರಬೇಕಷ್ಟೇ, ಹಣ್ಣಾಗಬಾರ್ದು. ಸೊ ಅದನ್ನು ತಗೊಂಡು ಈ ಥರ ಕಟ್ ಮಾಡ್ಕೋಬೇಕು ನೋಡ್ತೀವಿ. ಇವಾಗ ಇದಕ್ಕೆ ಮಸಾಲೆ ಹೆಂಗೆ ರೆಡಿ ಮಾಡೋದಂತ ನೋಡುವ. ಒಂದಿಡಿ ಕಾಯಿ ತಗೊಂಡಿದ್ದೇನೆ, ಮತ್ತು ಈ ಮಸಾಲೆ ಐಟಮನ್ನು ಹುರಿದಿಟ್ಕೋಬೇಕು. ಫಸ್ಟು ಕೊತ್ತಂಬರಿ ಕಾಳು, ಅದಕ್ಕೆ ಸ್ವಲ್ಪ ಕರಿಬೇವು ಹಾಕಿ ಫ್ರೈ ಮಾಡ್ಕೊಂಡಿದ್ದೇನೆ. ಅದರಲ್ಲಿ ಒಂದು 3 ಸ್ಪೂನ್ ಹಾಕಿದ್ದೇನೆ. ಮೆಂತ್ಯ ಕಾಳು ಅದು ಸಹ ಫ್ರೈ ಮಾಡ್ಕೋಬೇಕು, ಅದು ಒಂದು 2 ಸ್ಪೂನ್ ಸಾಕು. ಆಮೇಲೆ ಜೀರಿಗೆ ಒಂದು 2 ಸ್ಪೂನು, ಮತ್ತು ಸಾಸಿವೆ ಕಾಳಿದೆಯಲ್ಲ ಅದನ್ನು ಫ್ರೈ ಮಾಡ್ಕೋಬಾರ್ದು, ಅದನ್ನು ಹಾಗೆ ಹಸಿ ಹಾಕೋಬೇಕು. ಮತ್ತು ಒಂದು ಈರುಳ್ಳಿ ಹಾಕಿ, ಸ್ವಲ್ಪ ಬೆಳ್ಳುಳ್ಳಿ, ಒಂದು 5-6 ಸೀಳ ಬೆಳ್ಳುಳ್ಳಿ ಹಾಕಿ, ಆಮೇಲೆ ಶುಂಠಿ ಬೇಕಿದ್ದರೆ ನೀವು ಕಡಿವಾಗನೂ ಹಾಕೋಬೋದು, ಅಥವಾ ಇದಕ್ಕೆ ಕಾಯಿ ಹಲಸಿನಕಾಯಿ ಬೇಯುವಾಗ ಸಹ ಕಟ್ ಮಾಡಿ ಹಾಕೋಬೋದು, ಅಥವಾ ಗುದ್ದಿ ಹಾಕೋಬೋದು. 1/8 ಬ್ಯಾಡಗಿ ಮೆಣಸು. ನಾನು ಕಡಲೆಕಾಳು ಬಳಸಿದ್ದೇನೆ, ಅದನ್ನು ರಾತ್ರಿ 8 ಅವರ್ಸ್ ನೆನೆಸಿಟ್ಕೊಂಡಿದ್ದೇನೆ. ಅದನ್ನು ಹಲಸಿನಕಾಯಿ ಜೊತೆ ಬೇಯಕ್ಕೆ ಇಟ್ಬಿಟ್ಟಿದ್ದೇನೆ. ಅದಕ್ಕೆ ಸ್ವಲ್ಪ ಉಪ್ಪು ಬೆರೆಸಿ ಸ್ವಲ್ಪ ನೀರು ಹಾಕಿ ಇಟ್ಟಿದ್ದೇನೆ. ಇವಾಗ ನಂದು ಮಸಾಲೆ ಅದು ತೆಗೆದಿಟ್ಕೊಂಡಿದ್ದನ್ನು ಪೇಸ್ಟ್ ಮಾಡಿಕೊಂಡೆ, ಗ್ರೈಂಡ್ ಮಾಡಿಕೊಂಡೆ. ಮಿಕ್ಸಿಯಲ್ಲೂ ಮಾಡ್ಕೋಬೋದು, ಗ್ರೈಂಡರಲ್ಲೂ ಮಾಡ್ಕೋಬೋದು. ಗ್ರೈಂಡರಲ್ಲಿ ಮಾಡಿದರೆ ಸ್ವಲ್ಪ ಸ್ಮೂತಾಗಿ ಬರುತ್ತೆ. ಸೊ ಈಗ ಬೇಯ್ತಾ ಇದೆ, ಬೇಯ್ತಾ ಇರುವಾಗ ಮಿಕ್ಲಲ್ಲಿ ಹಿಂಗೆ ಕಲಿಸ್ಕೋಬೇಕು. ಅದರ ಒಳಗಿದ್ದು ಬೀಜನೂ ಹಾಕಿದ್ದೇನೆ ಇದಕ್ಕೆ, ಅದು ಒಳ್ಳೆ ಟೇಸ್ಟ್ ಆಗುತ್ತೆ ತಿನ್ನಕ್ಕೆ ಬೇಯಿಸಿದ್ದು. ಇಲ್ಲಾದರೆ ಖಾಲಿ ಹಾಗೆ ಇದು ಬೆಂಕಿಗೆ ಹಾಕಿ ಕಾಯಿಸಿ ತಿನ್ಕೊತಾರೆ ಕೆಲವರು, ಹಿಂಗೆ ತಿನ್ಕೊಂಡ್ರೆ ಒಳ್ಳೆ. ಸ್ವಲ್ಪ ಉಪ್ಪು ಕಮ್ಮಿ ಆಗಿದೆ, ಅದಕ್ಕೆ ಉಪ್ಪು ಸೇರಿಸ್ಕೊತಾ ಇದ್ದೇನೆ. ಈಗ ನಂದು ಹಲಸಿನಕಾಯಿ ಬೆಂದಾಯಿತು, ಅದಕ್ಕೆ ಈಗ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದು ಮಸಾಲೆನ ಹಾಕ್ಕೊತಾ ಇದ್ದೇನೆ. ಸ್ವಲ್ಪ ನೀರು ಬೆರೆಸ್ತಾ ಇದ್ದೇನೆ. ನಿಮಗೆ ನೀರು ಥರ ಬೇಕು ಅಂದರೆ, ಸ್ವಲ್ಪ ಸಾಂಬಾರು ಥರ ಬೇಕಿದ್ರೆ ಅದನ್ನು ಸ್ವಲ್ಪ ನೀರು ಜಾಸ್ತಿ ಬೆರೆಸ್ಕೋಬೋದು. ನನಗೆ ಗಶಿ ಗಶಿ ಥರ ಬೇಕು, ಸೊ ಅದಕ್ಕೆ ಈ ಥರ ಮಾಡ್ಕೊಂಡಿದ್ದೇವೆ. ಇವಾಗ ಅರಶಿನ ಪುಡಿ 1 ಸ್ಪೂನ್ ಹಾಕ್ಕೊತಾ ಇದ್ದೇನೆ. ಇದರಲ್ಲಿ ನಮ್ದು ನಂಜಂಶ ಏನಿದ್ರೂ ಹೋಗುತ್ತೆ. ಆಮೇಲೆ ನೆಕ್ಸ್ಟ್ ಇದು ಬೆಂದಾದಮೇಲೆ, ಅದು ಮಸಾಲೆ ಬೆಂದಾದಮೇಲೆ ಕಳಗಿಟ್ಟು ಅದಕ್ಕೊಂದು ಒಗ್ಗರಣೆ ಕೊಟ್ಕೊಳ್ಳುವ. ಎಣ್ಣೆ ಕೈಲಿಕ್ಕಿಟ್ಟಿದ್ದೇನೆ, ತೆಂಗಿನೆಣ್ಣೆ. ಈಗ ಸ್ವಲ್ಪ ಸಾಸಿವೆ ಹಾಕ್ಕೊಂಡು, ಕರಿಬೇವಿದೆ ನಮ್ಮ ಮನೇಲೆ ಅದು ಹಾಕ್ಕೊಂಡು, ಆಮೇಲೆ ಸ್ವಲ್ಪ
ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಹಾಕೋಬೇಕು. ಅದನ್ನು ಹಲಸಿನ ಇದಕ್ಕೆ ಮಸಾಲೆಗೆ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಹಂಗೆ ಬಿಟ್ಟು ಆಮೇಲೆ ಕಲಿಸ್ಬೇಕು ಮಸಾಲೆ ಒಟ್ಟಿಗೆ. ಇವಾಗ ನಮ್ಮದು ಹಸಿನಕಾಯಿದು ಗಸಿ ರೆಡಿಯಾಗಿದೆ, ಪೆಲಕಾಯಿ ಗಸಿ ನೋಡ್ಬೋದು ನೀವು. ಇದನ್ನು ಮನೇಲಿ ಒಮ್ಮೆ ಟ್ರೈ ಮಾಡಿ, ನಿಮಗೆಲ್ಲಾದರೂ ಹಸಿನಕಾಯಿ ಹಿಂಗೆ ಸಿಕ್ಕಿದ್ರೆ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.